ಇವತ್ತಿನ ಸಸ್ಯ ಸಂಪತ್ತಿನಲ್ಲಿ ಈ ಕೊರೋನಾ ಟೈಮಲ್ಲಿ ಹಿಪ್ಪಲಿಯನ್ನು ಉಪಯೋಗಿಸುವುದು ಸೂಕ್ತ ಅಂತ ಹೇಳ್ತಾರೆ. ಹಾಗಾದರೆ ಈ ಹಿಪ್ಪಲಿಯನ್ನು ಹೇಗೆ ಉಪಯೋಗಿಸ್ಬೋದು, ಹಾಗೆ ಈ ಹಿಪ್ಪಲಿಯ ಗಿಡದ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಇದು ನೋಡಿ, ಇದು ಹಿಪ್ಪಲಿಯ ಬಳ್ಳಿ, ಎಲೆ ಬಳ್ಳಿಯನ್ನೇ ಹೋಲ್ತದೆ ಇದು. ಇದು ಸಾಮಾನ್ಯವಾಗಿ ಇದರ ಒಂದು ಕುಡಿಯನ್ನು ಕಟ್ ಮಾಡಿ ನೆಟ್ಟರೆ ಯಾವುದೇ ಪೋಷಣೆ ಇಲ್ಲದೆ ಸೊಂಪಾಗಿ ಬೆಳೀತದೆ. ಇದರಲ್ಲಿ ಚಿಗುರು ಕಾಯಿ ಸಹ ಬಿಟ್ಟಿದೆ, ಇದೇ ಹಿಪ್ಪಲಿಕಾಯಿ, ಇನ್ನೂ ಬಿಡ್ತಾ ಇದೆ ನೋಡಿ. ಇದು ಇನ್ನು ಚಿಗುರಾಗಿದೆ. ಇದು ಬೆಳೆದ ಮೇಲೆ ಸ್ವಲ್ಪ ಹಸಿರಾಗಿ ದಪ್ಪ ದಪ್ಪ ಆಗ್ತದೆ. ನಂತರ ಅದನ್ನು ಕೊಯ್ದು ಒಣಗಿಸಿಟ್ಟರೆ ಒಂದೆರಡು ವರ್ಷಗಳ ಕಾಲ ಹಾಗೆ ಚೆನ್ನಾಗಿರ್ತದೆ ನೋಡಿ. ನಾನು ಇದನ್ನು ಕೊಯ್ದು ಒಣಗಿಸಿಟ್ಟಿದ್ದೇನೆ. ಇದನ್ನು ನಮ್ಮ ಮನೆಯಲ್ಲಿ ಥಂಡಿ ಅಥವಾ ಕೆಮ್ಮಾದಾಗ ಇದನ್ನು ಉಪಯೋಗಿಸ್ತೇವೆ. ಇದನ್ನು ಹೇಗೆ ಉಪಯೋಗಿಸೋದು ಅಂಥೇಳಿ ಹೇಳ್ತೇನೆ. ಇದು ಒಂದೆರಡು ಹಿಪ್ಪಲಿಯನ್ನು ಒಲೆಯ ಮೇಲಿಟ್ಟು ಸೌಟಿನಲ್ಲಿ ಹಾಕಿ ಬಿಸಿ ಮಾಡಿ, ಇದು ಸ್ವಲ್ಪ ಉಬ್ಬುತ್ತದೆ, ಸ್ವಲ್ಪ ಕಲ್ಲರು ಸಹ ಸ್ವಲ್ಪ ಚೇಂಜ್ ಆಗ್ತದೆ. ನಂತರ ಅದನ್ನು ಒಂದೆರಡು ನಿಮಿಷ ಹಾಗೆ ಇಡಿ, ತೀರ ಹತ್ತಿಸಬಾರ್ದು. ಒಂದು ನಿಮಿಷ ಒಲೆ ಮೇಲಿಟ್ಟು ಬಾಡಿಸಿದರೆ, ಅಂದರೆ ಹುರಿದ್ರೆ ಸಾಕು. ನಂತರ ಒಂದೆರಡು ನಿಮಿಷ ಹಾಗೆ ಇಟ್ಟರೆ ಅದು ಸ್ವಲ್ಪ ಗರಿ ಗರಿ ಆಗ್ತದೆ. ನಂತರ ಸಣ್ಣ ಕುಟ್ಟಣಿಗೆಯಲ್ಲಿ ಕುಟ್ಟಿ ಅದಕ್ಕೆ ಒಂದು ಕಾಳುಮೆಣಸನ್ನು ಪುಡಿ ಮಾಡಿ ಹಾಕಿ, ನಂತರ ಒಂದು ಚಮಚ ಜೇನುತುಪ್ಪದೊಂದಿಗೆ ರಾತ್ರಿ ಮಲಗುವ ಮುನ್ನ ಸೇವಿಸಿದರೆ ಎಷ್ಟೇ ಹಳೆಯದಾದ ಕೆಮ್ಮು ಶೀತ ಇದ್ದರೂ ಸಹ ಕಡಿಮೆ ಆಗ್ತದೆ. ನೋಡಿದ್ರಲ್ಲ, ನೀವು ಕೂಡ ಈ ಸಸ್ಯದ ಈ ಹಿಪ್ಪಲಿಯ ಉಪಯೋಗವನ್ನು ಪಡೆದುಕೊಳ್ಳಿ.